ಹಾಯ್ ಎಲ್ಲೋ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೋಡಿ ಸ್ನೇಹಿತರೆ ನಾನು ಇವತ್ತು ಕಟ್ ಕಟ್ಸಾರಿ ಯಾವ ರೀತಿ ಮಾಡಬೇಕಂತ ಹೋಗಿ ತೋರಿಸ್ತೀನಿ ನೋಡ್ಕೋಬೋದು ನಿಮ್ಮೂ ಕೂಡ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಸ್ನೇಹಿತರೆ ಬನ್ನಿ ಹೋಗಿ ನೋಡೋಣ ನೋಡಿ ವೀಕ್ಷಕರೇ ಈ ಕಡೆ ನಾನು ಕಟ್ಟು ತೆಗೆದಿಟ್ಕೊಂಡಿದ್ದೀನಿ ಬೇಳೆ ಕಟ್ಟು ಹಾಗೆ ಅದಕ್ಕೆಲ್ಲ ಏನೆಲ್ಲ ಬೇಕಂತ ತೋರಿಸ್ತೀನಿ ನೋಡಿ ಈ ಕಡೆ ಒಂದು ದಪ್ಪ ಗಾತ್ರದ ಈರುಳ್ಳಿ ತೊಗೊಂಡಿರೋದು ಚೆನ್ನಾಗಿ ಸ್ಟವ್ ಮೇಲೆ ಅಂದರೆ ಗ್ಯಾಸ್ ಮೇಲೆ ಇಟ್ಕೊಂಡು ಚೆನ್ನಾಗಿ ಅದು ಸುಟ್ಕೋಬೇಕು ಈರುಳ್ಳಿ ಪೂರ್ತಿ ಚೆನ್ನಾಗಿ ಕಪ್ಪಾಗಬೇಕು ಅದು ಹಾಗೆ ನಾನು ಈ ಕಡೆ ಒಣ ಕೊಬ್ಬರಿ ಕೂಡ ತೊಗೊಂಡಿರೋದು ಅದನ್ನು ಕೂಡ ಸುಟ್ಕೊಳ್ತಾ ಇರೋದು ನೋಡಿ ಇದು ಒಣ ಕೊಬ್ಬರಿ ಜಾಸ್ತಿ ಏನಿಲ್ಲ ಸ್ವಲ್ಪ ಹೊತ್ತು ಇಡಬೇಕು ಇಟ್ಟ ತಕ್ಷಣ ಈ ಕಡೆ ತೆಗೆದು ಸೈಡಲ್ಲಿ ಇಟ್ಕೊಳ್ಬಿಡಿ ಅದು ಚೆನ್ನಾಗಿ ಅದೇ ರೀತಿ ಇರುತ್ತೆ ಒಂದು ಎರಡು ನಿಮಿಷ ಉರಿಯೋದಕ್ಕೆ ಬಿಟ್ಟುಬಿಡಬೇಕು ಸ್ವಲ್ಪ ಕಪ್ಪಾಗಬೇಕು ಇದನ್ನು ಕೂಡ ಕೊಬ್ಬರಿ ಕೂಡ ಅಂದರೆ ಈ ಸ್ಟವ್ ಮೇಲೆ ಜಾಸ್ತಿ ಇಡಬೇಡಿ ಸ್ವಲ್ಪ ಈ ರೀತಿ ಉರಿಯೋದಕ್ಕೆ ಸ್ಟಾರ್ಟ್ ಆದಮೇಲೆ ಒಂದು ಪ್ಲೇಟ್ ಒಳಗಡೆ ಇಟ್ಕೊಂಡು ಬಿಡ್ಬೋದು ಅದು ಸ್ವಲ್ಪ ಹೊತ್ತು ತಾನೇ ಚೆನ್ನಾಗಿ ಅದು ಹುರ್ಕೊಳ್ಳುತ್ತೆ ಅದನ್ನು ಕೂಡ ಈಗ ನೋಡ್ಬೋದು ನಾನು ಈರುಳ್ಳಿ ಚೆನ್ನಾಗಿ ಕರ್ರಗಾಗೋವರೆಗೂ ಆಗೋವರೆಗೂ ಚೆನ್ನಾಗದು ಸುಟ್ಕೊಳ್ತೀನಿ ಹಾಗೆ ಈ ಕಡೆ ಒಣ ಕೊಬ್ಬರಿ ಕೂಡ ಚೆನ್ನಾಗದು ಸುಡ್ತಾ ಇದೆ ತೋರಿಸ್ತೀನಿ ಬನ್ನಿ ಯಾವ ರೀತಿ ಅಂತ ಇವೆರಡೂ ಹಾಕ್ಕೊಳ್ಳೋದ್ರಿಂದ ಬೇ ಅದು ಕಟ್ಸಾರು ತುಂಬಾ ಚೆನ್ನಾಗಿ ಟೇಸ್ಟ್ ಬರುತ್ತೆ ಸ್ನೇಹಿತರೆ ನೋಡಿ ಈ ರೀತಿ ಚೆನ್ನಾಗಿ ಕಪ್ಪಾಗಾದ್ಮೇಲೆ ನನೀಗ ಈ ರೀತಿ ಉಬ್ಬೇಕು ಈ ರೀತಿ ಕಪ್ಪಾಗಿರ್ಬೇಕು ನೋಡಿ ಸ್ನೇಹಿತರೆ ಇಷ್ಟು ಮಾಡಿಕೊಂಡ್ರೆ ಸಾಕು ಈಗ ಇವೆರಡನ್ನೂ ಕೂಡ ಚೆನ್ನಾಗಿ ನಾನು ಆದಮೇಲೆ ಮಿಕ್ಸಿಯಲ್ಲಿ ಬೇರೆ ಬೇರೆಯಾಗಿ ಕುಟ್ಕೊಳ್ತೀನಿ ಚೆನ್ನಾಗಿ ಮಿಕ್ಸಿಯಲ್ಲಿ ಬೇರೆ ಬೇರೆ ರೀತಿ ಕುಟ್ಕೊಬೇಕು ಇದ್ರ ಜೊತೆಗೆ ಏನೆಲ್ಲ ಕುಟ್ಕೊಳ್ತೀನಿ ಅಂತ ಬನ್ನಿ ತೋರಿಸ್ತೀನಿ ಈ ಕಡೆ ಕಡ್ಸಾರು ರೆಡಿ ಆಯಿತು ಈ ಕಡೆ ಸ್ವಲ್ಪ ಕೊತ್ತಂಬರಿ ಮತ್ತು ಶುಂಠಿ ಕುಟ್ಕೊಂಡಿರೋದು ಹಾಗೆ ಬೆಳ್ಳುಳ್ಳಿ ಮತ್ತು ಇವೆರಡನ್ನೂ ಕೂಡ ಕುಟ್ಕೊಂಡಿರೋದು ಕೊಬ್ಬರಿ ಮತ್ತು ಈರುಳ್ಳಿ ಸ್ವಲ್ಪ ಕರಿಬೇವು ಮತ್ತು ಕೊತ್ತಂಬರಿ ಸೊಪ್ಪು ತೊಗೊಂಡಿರೋದು ಹಾಗೆ ಹುಣ್ಸೆನ ರಸ ಈಗ ನಾನು ಮಾಡೋ ವಿಧಾನ ತೋರಿಸ್ತೀನಿ ಬನ್ನಿ ಈ ಕಡೆ ನಾನು ಒಂದು ಬಿಸಿ ಇಟ್ಕೊಂಡಿದೀನಿ ಒಂದು ಬಾಣಲೆ ಬಿಸಿ ಇಟ್ಕೊಳ್ಳಿ ಯಾವುದಾದ್ರು ಅದರ ಒಂದು ಒಂದೆರಡರಿಂದ ಮೂರು ಚಮಚದಷ್ಟು ಎಣ್ಣೆ ಹಾಕ್ಕೊಳ್ಳಿ ಸ್ವಲ್ಪ ಎಣ್ಣೆ ಚೆನ್ನಾಗಿ ಬಿಸಿ ಆಯ್ತು ಅಂದಾಗ ನಾನು ಜೀರಿಗೆ ಸಾಸಿವೆ ಹಾಕ್ಕೊಳ್ತೀನಿ ಹಾಗೆ ನನಗೆ ಸ್ವಲ್ಪ ಬೆಳ್ಳುಳ್ಳಿ ಕುಟ್ಟಿಟ್ಕೊಂಡ್ರೆ ಬೆಳ್ಳುಳ್ಳಿ ಹಾಕೋಬೇಕು ಅದ್ರ ಜೊತೆಗೆ ಸ್ವಲ್ಪ ಕರಿಬೇವು ಕೂಡ ಹಾಕ್ಕೊಳ್ಳಿ ಚೆನ್ನಾಗಿ ಸಪ್ಪೆ ಸುಲಿದು ಬೆಳ್ಳುಳ್ಳಿ ಕುಟ್ಕೋಬೇಕು ಸ್ನೇಹಿತರೆ ಈಗ ನೋಡಿ ನಾನು ಸ್ವಲ್ಪ ಕೊತ್ತಂಬರಿ ಮತ್ತು ಶುಂಠಿ ಎರಡನ್ನೂ ಕೂಡ ಕುಟ್ಕೊಂಡಿರೋದು ನೀವು ಮಿಕ್ಸಿ ಬೇಕಾದರೆ ಮಿಕ್ಸಿಯಲ್ಲಿ ಕುಟ್ಕೊಳ್ಳಿ ಇಲ್ಲಾಂದರೆ ಕಲ್ಲಲ್ಲಿ ಕೂಡ ಕುಟ್ಕೋಬೋದು ಅದು ಕೂಡ ಹಾಕ್ಕೊಂಡು ಎರಡು ನಿಮಿಷ ಆದಮೇಲೆ ಮತ್ತೆ ನಾನು ಈರುಳ್ಳಿ ಪೇಸ್ಟು ಮತ್ತು ಕೊಬ್ಬರಿ ಪೇಸ್ಟು ಎರಡನ್ನೂ ಕೂಡ ಹಾಕೊಳ್ತಾ ಇರೋದು ಅದನ್ನು ಕೂಡ ಕುಟ್ಕೊಂಡಿರೋದು ಮಿಕ್ಸಿಯಲ್ಲಿ ಚೆನ್ನಾಗಿ ಇದು ಎಷ್ಟು ಚೆನ್ನಾಗಿ ನಾವು ಕಪ್ಪು ಕುಟ್ಕೊಂಡಿರ್ತೀವಲ್ಲ ಅಷ್ಟು ಚೆನ್ನಾಗಿ ಅದು ಟೇಸ್ಟ್ ಬರುತ್ತೆ ಸ್ನೇಹಿತರೆ ಹಾಗಾದರೆ ಒಲೆ ಮೇಲೆ ಮಾಡ್ಕೊಂಡು ಈ ರೀತಿ ಸಾಂಬಾರು ಮಾಡಿಕೊಂಡು ತಿನ್ನಬೇಕು ತುಂಬ ಚೆನ್ನಾಗಿರುತ್ತೆ ಕಟ್ಸಾರು ಈಗ ನೋಡಿ ನಾನು ಸ್ವಲ್ಪ ಅದರೊಳಗಡೆ ಖಾರ ಹಾಕ್ಕೊಳ್ತಾ ಇರೋದು ಅಂದರೆ ಖಾರ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ನಿಮಗೆ ತಕ್ಕದಷ್ಟು ಹಾಗೆ ಸ್ವಲ್ಪ ಅರ್ಶನ ಕೂಡ ಹಾಕ್ಕೊಂಡಿರೋದು ಇದು ನಾವು ಬೆಳ್ಳು ಈರುಳ್ಳಿ ಮತ್ತು ಕೊಬ್ಬರಿ ಸ್ನೇಹಿತರೆ ಅದು ಒಲೆ ಮೇಲೆ ಸುಟ್ಕೋಬೇಕು ತುಂಬ ಚೆನ್ನಾಗಿ ರುಚಿ ಬರುತ್ತೆ ಹಾಗಾದರೆ ಈಗ ನಾವು ಸ್ಟವ್ ಮೇಲೆ ಸುಟ್ಕೊಂಡ್ರೂ ಕೂಡ ಚೆನ್ನಾಗಿ ಟೇಸ್ಟೇ ಬರುತ್ತೆ ನೀವು ಕುಟ್ಕೋಬೋದು ಈ ರೀತಿ ಸುಟ್ಕೊಂಡು ಕುಟ್ಕೊಳ್ಳಿ ಈಗ ನಾನು ಇದರೊಳಗಡೆ ಒಂದು ಚಮಚದಷ್ಟು ಮತ್ತು ಕೊಬ್ಬರಿ ಪುಡಿ ಹಾಕೊಳ್ತಾ ಇರೋದು ಚೆನ್ನಾಗಿ ಅದು ಕುಟ್ಕೊಂಡಿರೋದು ಏನಾದರೂ ಸುಟ್ಕೊಂಡಿಲ್ಲ ಹಾಗೆ ಕುಟ್ಕೊಂಡಿರೋದು ಕೊಬ್ಬರಿ ಪುಡಿ ಮಿಕ್ಸಿಯಲ್ಲಿ ಸಣ್ಣಕ್ಕೆ ನಾನು ಇನ್ನೊಂದು ಸ್ವಲ್ಪ ಖಾರ ಹಾಕ್ಕೊಳ್ತೀನಿ ನೋಡ್ಕೊಂಡು ಹಾಕ್ಕೊಳ್ಳಿ ಖಾರ ಎಷ್ಟು ಅಷ್ಟು ನೀವು ಇದು ಚೆನ್ನಾಗಿ ಈಗ ಚೆನ್ನಾಗಿ ಹಂಪಾಗಾದ್ಮೇಲೆ ನನಗೆ ಅದ್ರೊಳಗಡೆ ಹುಣ್ಸೆನ ರಸ ಹಾಕ್ಕೊಳ್ತೀನಿ ನಿಮಗೆ ಸ್ವಲ್ಪ ಹುಣ್ಸೆಣ್ಣಿನ ರಸ ಎಷ್ಟು ಜಾಸ್ತಿ ಬೇಕಾ ಸ್ವಲ್ಪ ಬೇಕಾ ನೋಡ್ಕೊಂಡು ಹಾಕ್ಕೊಬೋದು ನೀವು ನಾನು ಸ್ವಲ್ಪ ಹೊತ್ತು ನೆನೆ ಹಾಕಿರೋ ಹುಣಸೆ ಹಣ್ಣು ಚೆನ್ನಾಗಿ ಎಲ್ಲ ರಸ ಎಲ್ಲ ಬಿಟ್ಕೊಂಡಿರ್ತಲ್ಲ ಸ್ವಲ್ಪ ಹುಳಿ ಹುಳಿ ಚೆನ್ನಾಗಿ ಟೇಸ್ಟ್ ಬರುತ್ತೆ ನಾನು ಹಾಗೆ ಸ್ವಲ್ಪ ಗರಂ ಮಸಾಲ ಹಾಕ್ಕೊಂಡಿದ್ದೀನಿ ಮತ್ತೆ ನೋಡ್ಬೋದು ಈ ಕಡೆ ನಾನು ಕಟ್ ತೆಗೆದಿಟ್ಕೊಂಡಿದ್ದೀನಲ್ಲ ಇಟ್ಕೊಂಡಿದ್ದೀನಲ್ಲ ಕಟ್ಟು ಅದನ್ನು ಕೂಡ ಅದರೊಳಗಡೆ ಹಾಕ್ಕೊಂಡ್ಬಿಡಿ ಇದನ್ನು ಸಾರು ಮಾಡ್ತೀವಲ್ಲ ಸ್ನೇಹಿತರೆ ಅದು ಎಷ್ಟು ಚೆನ್ನಾಗಿ ತಿಳಿಯಾಗಿರುತ್ತಲ್ಲ ಅಷ್ಟೇ ಚೆನ್ನಾಗಿ ಸೂಪರಾಗಿ ಟೇಸ್ಟ್ ಬರುತ್ತೆ ನೋಡ್ಬೋದು ಈಗ ನಾನು ಹೊರಗಡೆ ರುಚಿಗೆ ತಕ್ಕ ಸ್ಟೂಪ್ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು ಒಂದು ಐದರಿಂದ ಒಂದು ಹತ್ತು ನಿಮಿಷ ತುಂಬ ಚೆನ್ನಾಗಿ ಅದು ಕುದಿಸ್ಕೊಳ್ಳೋದ್ರಿಂದ ಟೇಸ್ಟು ಸೂಪರಾಗಿ ಬರುತ್ತೆ ಮೇಲೆ ನೋಡ್ಬೋದು ತುಂಬ ಚೆನ್ನಾಗಿ ರುಚಿಯಾದ ಕಟ್ಸಾರು ರೆಡಿ ಆಗುತ್ತೆ ಸ್ನೇಹಿತರೆ ನೀವು ಹೋಳ್ಗೆ ಜೊತೆ ಕೂಡ ಊಟ ಮಾಡ್ಬೋದು ಅನ್ನ ಜೊತೆಗೂ ಕೂಡ ಊಟ ಮಾಡ್ಬೋದು ತುಂಬ ಸೂಪರಾಗಿರೋಂಥ ಕಟ್ ಸಾರ್ ರೆಸಿಪಿ ನಿಮಗೆ ಯಾವ ರೀತಿ ಅನಿಸುತ್ತೆ ನನಗೆ ಕಮೆಂಟ್ಸ್ನಲ್ಲಿ ತಿಳಿಸಿ ಸ್ನೇಹಿತರೆ ಬಿಸಿ ಬಿಸಿಯಾದ ಸಾರು ನನಗೆ ಕೆಳಗಡೆ ಇಳಿಸ್ಕೊಂಡಿದ್ದೀನಿ ನೋಡಿ ತುಂಬ ಸೂಪರಾಗಿ ಬಂದಿತ್ತು ನೀವು ಕೂಡ ಟ್ರೈ ಮಾಡ್ಕೊಂಡು ನೋಡಿ ಹಾಗೆ ನಾನು ಹೋಳಿಗೆ ಕೂಡ ಮಾಡಿರೋದು ತೋರಿಸಿದ್ದೀನಿ ಸ್ನೇಹಿತರೆ ಹೋಗಿ ನೋಡ್ಬೋದು ನೀವು ಕೂಡ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ